ಸಲೀಂ, ಬಸ್ ಲೂಟಿ ಆಗಿದ್ದ ಜಾಗ ಯಾವುದು? ಸರ್, ಮಂಗಳೂರು ಹತ್ರ ಇರೋ ಮುಲ್ಕಿಲಿ ಸರ್. ಸರ್, ಇದು ಗೋವಾ ಮೀನು, ಗೋವಾ ಮಣ್ಣು. ಇದು ಕಾರವಾರದ ಮೀನು, ಕಾರವಾರದ ಮಣ್ಣು. ನಾ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಮಂಗಳೂರು ಮಣ್ಣು ಮತ್ತು ಮೀನು. ಸೊ ನಮ್ಮ ಪ್ರಕಾರ ಈ ಸರೌಂಡಿಂಗ್ಸ್ ಅಲ್ಲೇ ಇಲ್ಲೋ ಇರ್ಬೋದು ಸರ್. ಈ ಕುಂಡ್ಲಿ ನೋಡಿ, ಇದು ಠಾಕೂರ್ ಜೋಬ್ನಲ್ಲಿ ಸಿಕ್ಕಿತ್ತು. ಇದನ್ನ ಬರೆದಿರೋದು ಸ್ವಾಮಿ ಕಾಂಡ್ಲಾ ಸ್ವಾಮಿ, ಮಂಗಳೂರು. ಅಂದಮೇಲೆ ಇದಕ್ಕೂ ಅವನಿಗೆ ಸಂಬಂಧ ಇದೆ ಅಂತ ಆಯ್ತು. ಯು ಆರ್ ರೈಟ್, ವೆಪನ್ಸ್ ಡೀಲಿಂಗ್ಸ್ ಎಲ್ಲ ನಡೀತಾ ಇರೋದು ಮಂಗಳೂರಿನಿಂದಾನೆ. ಕರೆಕ್ಟ್ ಸರ್. ಸೊ ಹಾಗಿದ್ಮೇಲೆ ಮೊದಲು ಈ ಸ್ವಾಮಿ ಯಾರು ಅಂತ ಪತ್ತೆ ಹಚ್ಚಬೇಕು. ಅದರ ಫಸ್ಟ್ ಸ್ಟೆಪ್ ನಿಮ್ಮಿಬ್ಬರದು. ಓಕೆ ಸರ್. ಸಲೀಂ, ನೀನು ಇಲ್ಲೇ ಇರು. ಓಕೆ ಸರ್. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಂಗಳೂರಿಗೆ ಹೋದ್ರೆ ಬೇಕಾದೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ಬೆಂಗಳೂರೇ ಎಷ್ಟೋ ವಾಸಿ ಅನ್ನಿಸ್ತಾ ಇದೆ. ಯಾಕೆ ಮಾರೇರೆ, ಅದೆಂತ ಹೇಳಿ, ಒಳ್ಳೆ ಮಾಲಿದೆ. ನೋಡ್ಲಿಕ್ಕಾದ್ರೆ ಸಹಿ, ಮುದ್ದಾಡ್ಲಿಕ್ಕಾದ್ರೆ ಸಹಿ. ಅಯ್ಯ ನಿನ್ನ, ಅದೇ ಅವನಿಗೆ ಬೇಕು. ಮತ್ತೆ ಮಾಲ್ ಬೇಕು, ಒರಿಜಿನಲ್ ಮಾಲು. ಅಂದರೆ ರಿವಾಲ್ವರು, ರೈಫಲ್ಲು ಹುಡುಕಿ ಹುಡುಕಿ ಸಾಕಾಗೋಯ್ತು. ಏ ಎಂತಕ್ಕೆ ಬೇಜಾರು, ಕಾಣ್ಲ ಸಮಯ ಇಲ್ಲವಾ? ಅಯ್ಯಯ್ಯೋ ತಪ್ಪಾಯ್ತು, ಆ ಸ್ವಾಮಿಗಳ ಬಗ್ಗೆ ಇಂಥ ಮಾತಾ? ಅವ ಯಾವ ಸರ ಸ್ವಾಮಿ, ಬಡ್ಡಿ ಮಗ. ಅವನನ್ನು ಎಲ್ಲರೂ ಸ್ವಾಮಿ ಎಂದು ಕರೆಯುವುದುಂಟು ಅಷ್ಟೇ, ಮಾಡುವುದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ. ಈಗ ನೀವು ಎಲ್ಲಿಗೆ ಹೋಗಬೇಕು ಅದನ್ನು ಹೇಳಿ. ಅಂಜಲಿ, ಮನೆಗೆ ಕರ್ಕೊಂಡು ಬಂದೆ. ಏನಿದೆಲ್ಲ ಹೇಳ್ತೀನಿ. ಓಹೋ, ಇವತ್ತಿನ ಬರ್ಡೇ ಅನ್ನೋದನ್ನ ಮರ್ಪಿಟ್ಯಾ? ನನಗ್ ಗೊತ್ತು, ನಿನಗೆ ಕೆಲಸ ಒಂದಿದ್ರೆ ನೀನ್ ಹುಟ್ಟಿದೇನು, ಸೂರ್ಯ ಹುಟ್ಟಿದನು ಮರ್ಪಿಟ್ಯ. ತಗೋ ಅಂಜಲಿ, ನನಗಿದೆಲ್ಲ ಇಷ್ಟ ಇಲ್ಲ. ಏನ್ ಸಾಧನೆ ಮಾಡಿದ್ದೀನಿ ಅಂತ ಈ ಸೆಲೆಬ್ರೇಷನ್ ಎಲ್ಲ? ಸೆಲೆಬ್ರೇಟ್ ಮಾಡ್ಕೊಳ್ಳೋರೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಅರ್ಥನ? ಮಾಡಿಲ್ಲ ಅಂತಾನೆ ಅರ್ಥ. ಅದಕ್ಕೆ ಹುಟ್ಟಿದ ದಿನ ದೀಪ ಹಚ್ಚಿ ಬೆಳಗೋ ಬದಲು ಹಾರಿಸ್ತಾರೆ. ಸತ್ತಾಗಸದೆ ಪೀಡೆ ತೊಲಗುತ್ತಲ್ಲ ಅಂತ ದೀಪ ಹಚ್ಚುತ್ತಾರೆ. ಎಲ್ಲ ಉಲ್ಟ, ಅದಕ್ಕೆ ನಮ್ ಜೀವನನೂ ಉಲ್ಟ. ಸಾಧನೆ ಮಾತ್ರ ಸೊನ್ನೆ. ಭರತ್, ಇವತ್ತಾದ್ರೂ ನಿನ್ ಜೊತೆ ಆನಂದವಾಗಿ ಕಾಲ ಕಳೆಯೋಣ ಅಂತ ಬಂದ್ರೆ ಶುರುವಾಯ್ತ ನಿನ್ ವಿಕಂಡವಾದ? ಅಂಜಲಿ, ಇದು ವಾದ ಅಲ್ಲ, ಸತ್ಯ. ಜಸ್ಟ್ ವೇಸ್ಟ್ ಆಫ್ ಟೈಮ್. ನಿನಗ್ ವೇಸ್ಟ್ ಆಫ್ ಟೈಮ್ ಇರಬಹುದು, ಆದ್ರೆ ನನಗೆ ಪಾರ್ಟ್ ಆಫ್ ಲೈಫ್. ಬರೀ ನಿನ್ ಬರ್ಡೇ ಮಾತ್ರ ಅಲ್ಲ, ನೀನು ಕೂಡ. ಆಜ್ ಕಿ ಶಾಮ್ ಮೇರೆ ನಾಮ್. ಐ ಹೋಪ್ ಡೋಂಟ್ ಡಿಸಪಾಯಿಂಟ್ ಮೀ. ಭರತ್, ಡೋಂಟ್ ವೇಸ್ಟ್ ಟೈಮ್. ಇಲ್ಲ ಕೇಕ್ ಕಟ್ ಮಾಡಿ ನನಗ್ ತಿನ್ಸು, ಇಲ್ಲ ಬರ್ಡೇ ಸ್ವೀಟ್ ಅಂತ ಸ್ವೀಟ್ ಆಗಿ ಒಂದ್ ಮುತ್ತು ಕೊಡು. ಓ ನೋ, ಕೇಕ್ ಕಟ್ ಮಾಡಿ. Happy birthday to you, happy birthday to you, happy birthday. Thank you. Hello? ನಾನ್ ಸಲೀಂ ಮಾತಾಡ್ತಿರೋದು. ಭರತ್ ಸರ್ ಇದ್ದಾರಾ? ಹಾ, ಜಸ್ಟ್ ಎ ಮಿನಿಟ್. ಭರತ್, ಫೋನ್ ಫಾರ್ ಯು. ಸಲೀಂ ಅಂತೆ, ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. ಹಲೋ, ಹೇಳಿ ಸಲೀಂ. ಸರ್, ಇನ್ಫಾರ್ಮೇಶನ್ ಬಂದಿದೆ, ನಾವು ಅರ್ಜೆಂಟಾಗಿ ಮಂಗಳೂರು ಹೋಗಬೇಕು. ಆರ್ ಇಶೋ 100% ಸರ್. ಕಾಂಡ್ಲಾ ಸ್ವಾಮಿಗೆ ನಮಸ್ಕಾರ. ಎಂತದ್ದು ಬೇಕಾಗಿತ್ತು ಮಹಾರಾಯರೇ? ಇವನ್ ಗೊತ್ತಾ? ಇಲ್ಲ.
ಇವನು ಯಾರೊಂದು ಗೊತ್ತಾ? ನಾನು ಯಾರು ಅಂತ ಗೊತ್ತಾ? ಎ ಸಿ ಪಿ ಭರತ್, ಕ್ರೈಮ್ ಬ್ರಾಂಚ್, ಬ್ಯಾಂಗ್ಳೂರ್. ಇವರೆಲ್ಲ ಯಾರೊಂದು ಗೊತ್ತಿಲ್ಲದೆ ಇದ್ರು. ಇವ್ರ ಕುಂಡ್ಲಿನ ನೀವೇ ಬರೆದಿದ್ದಿರಲ್ಲ ನೋಡಿ ಸ್ವಾಮಿ. ನನ್ನಲ್ಲಿ ನೂರಾರು ಮಂದಿ ಬರುವುದುಂಟು. ಯಾರನ್ನು ಎಲ್ಲಿಂದ ಬಂದಿರಿ ಏನು ಅಂತ ಕೇಳದೆ ಕುಂಡಲಿಯನ್ನು ಬರೆಯುತ್ತೇನೆ. ನಿಮಗೆ ಬೇಕಾದರೂ ಕುಂಡಲಿಯನ್ನು ಬರೆಯುತ್ತೇನೆ. ಏನೂ ಕೇಳದೆ ಬರೆಯಲು ಸ್ವಾಮಿ. ಈ ಕಣ್ಣ ಮುಚ್ಚಾಲೆ ಆಟ, ಮೆಲ್ಲ ಬಂದು ಗಿಲ್ಲಿಪೋ, ಮಕ್ಕಳ ಹತ್ರ ಆಟ, ನಮ್ಮ ಹತ್ರ ಬೇಡ. ಯಾಕೆಂದ್ರೆ ನೀವೇನ್ ವ್ಯಾಪಾರ ಮಾಡ್ತೀರಾ, ವ್ಯವಹಾರ ಮಾಡ್ತೀರಾ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಇದು ನಿಮಗೆ ಲಾಸ್ಟ್ ಚಾನ್ಸ್. ಮತ್ತೆ ನಿಮಗೆ ಅವಕಾಶ ಸಿಗಲ್ಲ. ಯಾಕೆಂದ್ರೆ ಆಮೇಲೆ ನಿಮ್ಮ ಕುಂಡ್ಲಿನ ನಾನು ಬರೀತೀನಿ. ಯೋಚನೆ ಮಾಡು, ನಿನ್ನಂತ ಸ್ವಾಮಿಗಳೆಲ್ಲ ಏಕಾಂತವಾಗಿ ಭಜನೆ ಮಾಡಬೇಕು ಅಂತ ಆಸೆ ಪಟ್ಟಾಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಸೆಲೆಕ್ಟ್ ಮಾಡಿರೋ ಜಾಗ ಜೈಲು. ಹೊಡ್ಕೋತಾ ಇರೋ ಈ ನಿನ್ನ ಎದೆ ಬಡಿತ, ಸುರಿತಾ ಇರೋ ನಿನ್ನ ಬೆವರು ನೋಡಿದ್ರೆ ನಿನಗೆ ನಿನ್ನ ಪ್ರಾಣದ ಮೇಲೆ ತುಂಬಾ ಆಸೆ ಇದೆ ಅನ್ಸುತ್ತೆ. ಎನಿವೇ, ದ ಚಾಯ್ಸ್ ಇಸ್ ಯೋರ್ಸ್.